ಸತ್ಯೇಂದ್ರನಾಥ್ ಬೋಸರಿಗೆ ಗೂಗಲ್ ಡೂಡಲ್ ಗೌರವ ಪ್ರಸ್ತುತಿ ನಾನು ಶ್ರೀರಾಜು ಭೂಶೆಟ್ಟಿ ಸಹಸಂಪಾದಕರು ಜೀವನ ಶಿಕ್ಷಣ ಮಾಸಪತ್ರಿಕೆ ಡಯಟ್ ಧಾರವಾಡ ಸತ್ಯೇಂದ್ರನಾಥ್ ಬೋಸರಿಗೆ ಗೂಗಲ್ ಡೂಡಲ್ ಗೌರವ ಹಾಗಾದರೆ ಮೊಟ್ಟ ಮೊದಲಿಗೆ ಗೂಗಲ್ ಡೂಡಲ್ ಗೌರವ ಅಥವಾ ಗೂಗಲ್ ಡೂಡಲ್ ಎಂದರೇನು ಎಂಬುದನ್ನು ನೋಡೋಣ ಗೂಗಲ್ ಡೂಡಲ್ ಅನ್ನುವುದು ಗೂಗಲ್ನ ಉತ್ಪನ್ನವಾಗಿದ್ದು ಅದು ಮುಖಪುಟದಲ್ಲಿ ಗೂಗಲ್ನ ಶಾಶ್ವತ ಲೋಗೋದ ಸ್ಥಳದಲ್ಲಿ ವಿಶೇಷ ಸಂದರ್ಭಗಳಲ್ಲಿ ತಾತ್ಕಾಲಿಕವಾಗಿ ಗೋಚರಿಸುತ್ತದೆ ಡೂಡಲ್ ಪ್ರಮುಖ ಹಬ್ಬಗಳು ಜನರು ಸಾಧನೆಗಳು ಮತ್ತು ರಜಾದಿನಗಳನ್ನು ಗುರುತಿಸುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಬರ್ನಿಂಗ್ ಮ್ಯಾನ್ ಫೆಸ್ಟಿವಲ್ ಗೌರವಾರ್ಥವಾಗಿ ಮೊದಲ ಬಾರಿಗೆ ಗೂಗಲ್ ಡೂಡಲ್ ಅನ್ನು ತಯಾರಿಸಲಾಯಿತು ಆರಂಭಿಕ ಹಂತದಲ್ಲಿ ಡೂಡಲ್ಗಳು ಹೈಪರ್ ಲಿಂಕ್ ಆಗಿರಲಿಲ್ಲ ಅಥವಾ ಅನಿಮೇಟೆಡ್ ಆಗಿರಲಿಲ್ಲ ಅವು ವಿಷಯವನ್ನು ವಿವರಿಸುವ ಅಥವಾ ರಜಾದಿನದ ಶುಭಾಶಯವನ್ನು ವ್ಯಕ್ತಪಡಿಸುವ ಹೋವರ್ ಟೆಕ್ಸ್ಟ್ನೊಂದಿಗೆ ಸರಳ ಸಂವಾದಾತ್ಮಕ ಚಿತ್ರಗಳಾಗಿದ್ದವು ಎರಡು ಸಾವಿರದ ಹತ್ತರ ದಶಕದಿಂದ ಡೂಡಲ್ಗಳ ನೋಟವು ವಿಕಸನಗೊಂಡಿತು ಇದು ಮೊದಲ ಬಾರಿಗೆ ಜನವರಿ ಎರಡು ಸಾವಿರದ ಹತ್ತರಲ್ಲಿ ಸರ್ ಐಸಾಕ್ ನ್ಯೂಟನ್ ಅವರನ್ನು ಗೌರವಿಸುವ ಪೋಸ್ಟ್ನಲ್ಲಿ ಕಾಣಿಸಿಕೊಂಡಿತು ಭಾರತದ ಗಣಿತಶಾಸ್ತ್ರಜ್ಞ ಮತ್ತು ಭೌತವಿಜ್ಞಾನಿ ಸತ್ಯೇಂದ್ರನಾಥ್ ಬೋಸರಿಗೆ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ವಿಶೇಷ ಡೂಡಲ್ ಮೂಲಕ ಗೂಗಲ್ ಗೌರವ ಸಲ್ಲಿಸಿ ಅವರ ಕೊಡುಗೆಗಳನ್ನು ಸ್ಮರಿಸಿತು ಭಾರತದ ಅತ್ಯಂತ ಪ್ರತಿಭಾವಂತ ವಿಜ್ಞಾನಿ ಸತ್ಯೇಂದ್ರನಾಥ್ ಬೋಸರು ಆಗಿದ್ದರು ಹಾಗಾದರೆ ಸತ್ಯೇಂದ್ರನಾಥ್ ಬೋಸರ ಕೆಲವು ಮಹತ್ತರ ಸಾಧನೆಗಳತ್ತ ಒಂದು ನೋಟ ಇವರು ಭಾರತದ ಹೆಸರಾಂತ ಭೌತ ವಿಜ್ಞಾನಿ ಹಾಗೂ ಗಣಿತಜ್ಞರಾಗಿದ್ದರು ಬೋಸ್ ಐನ್ಸ್ಟಿನ್ ಸಿದ್ಧಾಂತಕ್ಕೆ ಪ್ರಸಿದ್ಧರಾಗಿದ್ದಾರೆ ಪರಮಾಣುವಿನಲ್ಲಿ ಒಂದು ರೀತಿಯ ಕನವನ್ನು ಅವರ ಹೆಸರಿನ ನಂತರ ಬೋಸನ್ ಎಂದು ಹೆಸರಿಸಲಾಗಿದೆ ಜನವರಿ ಒಂದು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಕೋಲ್ಕತ್ತಾದಲ್ಲಿ ಇವರು ಜನಿಸಿದರು ಸತ್ಯೇಂದ್ರನಾಥ್ ಬೋಸರು ಬೋಸ್ರವರು ಘನ ಅದ್ಭುತವಾದ ಕೊಡುಗೆಗಳನ್ನು ನೀಡುವ ಮೂಲಕ ಸದಾಕಾಲ ನಮ್ಮೊಂದಿಗೆ ಜೀವಂತವಾಗಿದ್ದಾರೆಂದೇ ಹೇಳಬಹುದು ಆಲ್ಬರ್ಟ್ ಐನ್ಸ್ಟಿನ್ನರ ರಿಲೇಟಿವಿಟಿ ಅಂದರೆ ಸಾಪೇಕ್ಷತಾ ಸಿದ್ಧಾಂತ ಬಹು ಪ್ರಸಿದ್ಧಿತವಾದ ಸಾಪೇಕ್ಷತಾ ಸಿದ್ಧಾಂತ ಕುರಿತ ಪ್ರಬಂಧಗಳನ್ನು ಜರ್ಮನ್ ಭಾಷೆಯಿಂದ ಇಂಗ್ಲಿಷ್ಗೆ ಮೊದಲ ಬಾರಿಗೆ ತರ್ಜುಮೆ ಮಾಡಿದ ಕೀರ್ತಿ ಸತ್ಯೇಂದ್ರನಾಥ್ ಭೋಸ್ ಅವರಿಗೆ ಸಲ್ಲುತ್ತದೆ ಜೂನ್ ನಾಲ್ಕು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಶ್ರೇಷ್ಠ ಗಣಿತಜ್ಞ ಸತ್ಯೇಂದ್ರನಾಥ್ ಭೋಸ್ ರವರು ತಮ್ಮ ಕ್ವಾಂಟಮ್ ಸೂತ್ರಗಳನ್ನು ವಿಶ್ವವಿಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಕಳಿಸಿದ್ದರು ಸತ್ಯೇಂದ್ರನಾಥ್ ಬೋಸರ ಬೋಸ್ ಅವರು ರಚಿಸಿದ್ದ ಆ ಕ್ವಾಂಟಮ್ ಸೂತ್ರಗಳು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ತುಂಬ ಪ್ರಭಾವ ಬೀರಿದವು ಸಾಮಗ್ರಿಗಳ ನಾಲ್ಕು ಸ್ಥಿತಿಗಳಿಗಿಂತಲೂ ಭಿನ್ನವಾದ ಐದನೆಯ ಸ್ಥಿತಿಯ ಅಸ್ತಿತ್ವದ ಕುರಿತಂತೆ ಒಂದು ತಾತ್ವಿಕ ಪ್ರತಿಪಾದನೆಯನ್ನು ಐನ್ಸ್ಟೀನ್ ಹಾಗೂ ಬೋಸ್ ಮಾಡಿದರು ಅವರ ಪ್ರಕಾರ ವಿಭಿನ್ನ ಪರಮಾಣುಗಳು ಅಥವಾ ಕಣಗಳ ಸಮೂಹವನ್ನು ಅತ್ಯಂತ ಕಡಿಮೆ ತಾಪಮಾನದಲ್ಲಿಟ್ಟರೆ ಅವು ಪ್ರತ್ಯೇಕ ಪರಮಾಣುಗಳು ಅಥವಾ ಕಣಗಳಂತೆ ವರ್ತಿಸದೆ ಒಗ್ಗೂಡಿದ ಏಕರೂಪ ಅಲೆಯಂತೆ ವರ್ತಿಸುತ್ತದೆ ಇದನ್ನು ಸಾಮಗ್ರಿ ವಿಜ್ಞಾನದಲ್ಲಿ ಬೋಸ್ ಐನ್ಸ್ಟಿನ್ ಸಾಂದ್ರೀಕೃತ ಸ್ಥಿತಿ ಎಂದು ಗುರುತಿಸಲಾಗಿದೆ ಈ ಸ್ಥಿತಿಯ ಕಣಗಳು ಸೂಪರ್ ಕಂಡಕ್ಟರ್ ಆಗಿ ವರ್ತಿಸಬಲ್ಲವು ಅಂದರೆ ವಿದ್ಯುತ್ ಹರಿಯುವಿಕೆಗೆ ಯಾವುದೇ ಪ್ರತಿರೋಧ ತೋರಿಸದು ಎಂದು ಹೇಳಬಹುದಾಗಿದೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭೌತ ವಿಜ್ಞಾನ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಸತ್ಯೇಂದ್ರನಾಥ್ ಬೋಸ್ರವರು ಇಲ್ಲಿ ಹತ್ತೊಂಬತ್ತು ನೂರ ಹದಿನಾರರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂದರವರೆಗೆ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದರು ಮುಂದೆ ಢಾಕಾ ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ ಇಪ್ಪತ್ತೊಂದರಲ್ಲಿ ಭೌತ ವಿಜ್ಞಾನ ವಿಭಾಗದಲ್ಲಿ ರೀಡರ್ ಆಗಿ ಸೇರಿದರು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಮ್ಯಾಕ್ಸ್ ಪ್ಲಾಂಕ್ಸ್ ಲಾ ಮತ್ತು ಲೈಟ್ ಕ್ವಾಂಟಮ್ ಹೈಪೋಥೆಸಿಸ್ ಎಂಬ ಲೇಖನವನ್ನು ಪ್ರಕಟಿಸಿದರು ಈ ಲೇಖನವನ್ನು ಐನ್ಸ್ಟಿನ್ ಅವರಿಗೆ ಕಳುಹಿಸಲಾಯಿತು ಐನ್ಸ್ಟಿನ್ ಆ ಲೇಖನವನ್ನು ತುಂಬ ಮೆಚ್ಚಿಕೊಂಡು ಅವರೇ ಅದನ್ನು ಜರ್ಮನ್ ಭಾಷೆಗೆ ಅನುವಾದಿಸಿದರು ಹಾಗೂ ಜರ್ಮನಿಯ ಪ್ರಸಿದ್ಧ ನಿಯತಕಾಲಿಕೆಗೆ ಪ್ರಕಟಣೆಗೂ ಕೂಡ ಕಳಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಸತ್ಯೇಂದ್ರನಾಥ್ ಬೋಸ್ ಢಾಕಾ ವಿಶ್ವವಿದ್ಯಾಲಯದಲ್ಲಿ ಭೌತ ವಿಜ್ಞಾನದ ಪ್ರಾಧ್ಯಾಪಕರಾದರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಭೌತಶಾಸ್ತ್ರದ ಅಧ್ಯಕ್ಷರಾಗಿ ಆಯ್ಕೆಯಾದರು ಮತ್ತು ಹತ್ತೊಂಬತ್ತು ನೂರ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಪೂರ್ಣ ಪ್ರಮಾಣದ ಅಧ್ಯಕ್ಷರಾಗಿಯೂ ಆಯ್ಕೆಯಾದರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕವಾದರು ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ನಿವೃತ್ತರಾದರು ಅವರ ನಿವೃತ್ತಿಯ ನಂತರವೂ ವಿಶ್ವವಿದ್ಯಾಲಯವು ಅವರನ್ನು ವಿಶ್ರಾಂತ ಪ್ರಾಧ್ಯಾಪಕರಾಗಿ ನೇಮಿಸುವ ಮೂಲಕ ಅವರನ್ನು ಗೌರವಿಸಿತು ನಂತರ ಅವರು ವಿಶ್ವಭಾರತಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಅವರನ್ನು ಲಂಡನ್ನಿನ ರಾಯಲ್ ಸೊಸೈಟಿಯ ಫೆಲೋ ಆಗಿ ನೇಮಕ ಮಾಡಲಾಯಿತು ವಿಜ್ಞಾನ ಕ್ಷೇತ್ರದಲ್ಲಿ ಅವರ ಮಹತ್ತರ ಸಾಧನೆಗಳನ್ನು ಗುರುತಿಸಿ ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಇಂತಹ ಮಹಾನ್ ವಿಜ್ಞಾನಿ ಫೆಬ್ರವರಿ ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಂದು ಕೋಲ್ಕತ್ತಾದಲ್ಲಿ ನಿಧನರಾದರು ಸೊ ಆ ಮೂಲಕ ಒಬ್ಬ ಮಹಾನ್ ವಿಜ್ಞಾನಿಯನ್ನು ಸರ್ವಶ್ರೇಷ್ಠ ಮಹಾನ್ ವಿಜ್ಞಾನಿಯನ್ನು ವಿಶ್ವ ಕಳೆದುಕೊಂಡಿತು ಎಂದರೆ ತಪ್ಪಾಗಲಾರದು